So what's up guys and girls, welcome back to Red Dan. So ivattu enantandre Poco X2 adra jothege Redmi Note 9 Pro Max idage enantandre comparison maadbeku antanu kuda obbaru nama subscribers helidare all in one anta heli nanu gutidodu yaro anta heli but adu important alla enantandre comment madidare antandre nanagu ee Poco X2 dalli hage Redmi Note 9 Pro dalli enantandre yavudu best ಸೊ ಅದನ್ನು ಕಂಪ್ಯಾರಿಸನ್ ಮಾಡಿ ನನಗೆ ಮಾಹಿತಿ ಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಈ ಕಂಪ್ಯಾರಿಸನ್ನು ನಿಮಗೂ ಕೂಡ ಏನಾದರೂ ಈ ಥರ ಯಾವುದನ್ನು ಫೋನನ್ನು ಬೈ ಮಾಡಬೇಕು ಅಥವಾ ಏನೋ ಡೌಟ್ ಇದೆಯಪ್ಪ ಅಂತೇಳಿದರೆ ಅಥವಾ ಈ ರೇಂಜಿಗೆ ನಮಗೆ ಫೋನನ್ನು ತಗೊಳ್ಬೇಕು, ಸೊ ಯಾವ ಫೋನ್ ಬೆಸ್ಟು ಅಂತ ಹೇಳಿದ್ರೆ ನೀವು ಕೆಳಗಡೆ ಕಾಮೆಂಟನ್ನು ಮಾಡಿ. ಸೊ ಐ ವಿಲ್ ಪಿಕ್ ದ ಫೋನ್ ಆ್ಯಂಡ್ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ವೈ ಇಟ್ ಇಸ್ ದಿ ಬೆಸ್ಟ್ ಫೋನ್ ಫಾರ್ ಯು ಫಾರ್ ದಟ್ ಪ್ರೈಸ್. ಸೊ ಅದಕ್ಕೋಸ್ಕರ ಈ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸ್ ಹಾಗೆ ಪೋಕೋ X2 ಅನ್ನು ನೋಡಿದ ಸ್ಪೆಸಿಫಿಕೇಶನ್ ಹತ್ತು ಹತ್ರನೇ ಇರೋದ್ರಿಂದ ಸೇಮ್ ಸ್ಪೆಸಿಫಿಕೇಶನ್ ಇರೋದ್ರಿಂದ ಪ್ಲಸ್ ಏನಂತಂದರೆ ಪ್ರೈಸಲ್ಲೂ ಕೂಡ ಜಸ್ಟ್ ಏನು 500 1000 ರುಪೀಸು ಡಿಫ್ರೆನ್ಸ್ ಇರೋದ್ರಿಂದ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾವುದನ್ನು ಬೈ ಮಾಡಬೇಕು ಅಂತೇಳಿ. ಸೊ ಫಸ್ಟ್ ಏನಂತ ನಾವು ಸ್ಪೆಸಿಫಿಕೇಶನ್ ಒನ್ ಬೈ ಒನ್ ಕಂಪ್ಯಾರಿಸನ್ ಮಾಡುವ, ಆ ನಂತರ ಲಾಸ್ಟ್ ಫೈನಲ್ ರಿಸಲ್ಟು ಯಾವುದನ್ನು ಬೈ ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಫಸ್ಟ್ ಏನಂತಂದರೆ ನಮ್ಮ ಪೋಕೋ ಮತ್ತು ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸ್ ತುಂಬ ಉದ್ದ ಹೆಸರು. ಓಕೆ, ಸೊ ಇದರಲ್ಲಿ ಏನಂತಂದರೆ ಡಿಸ್ಪ್ಲೇ ಯಾವುದು ಅಂತ ಹೇಳಿದರೆ ಡಿಸ್ಪ್ಲೇ 6.67 ಇಂಚಿನ ಡಿಸ್ಪ್ಲೇ, IPS ಡಿಸ್ಪ್ಲೇ, ಎರಡರಲ್ಲೂ ಕೂಡ ಸೇಮ್ ಡಿಸ್ಪ್ಲೇ ಸೈಜ್ 6.67 ಇಂಚು. ಬಟ್ ಪೋಕೋ X2ದಲ್ಲಿ ಏನಂತಂದರೆ 120 ಹರ್ಟ್ಸ್ನ ಡಿಸ್ಪ್ಲೇ ಸಿಗುತ್ತೆ ಅಂತೇಳಿ. ವೆರಾಸ್ ಪ್ರೊ ಮ್ಯಾಕ್ಸಲ್ಲಿ, ಐ ಮೀನ್ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸ್, ಇದನ್ನು ನಾವು ಶಾರ್ಟ್ ಮಾಡಿ ಬರೀ ಮ್ಯಾಕ್ಸ್ ಅಂತ ಇಟ್ಕೊಳ್ವಾ. ಸೊ ಮ್ಯಾಕ್ಸಲ್ಲಿ ಅಂತ ನಿಮ್ಗೆ 60 ಹರ್ಟ್ಸ್ನ ಡಿಸ್ಪ್ಲೇ ಸಿಗುತ್ತೆ, ನಾರ್ಮಲ್ ಡಿಸ್ಪ್ಲೇ. ಸೊ ಅದನ್ನು ಕಂಪ್ಯಾರಿಸನ್ ಮಾಡಿದಾಗ 120 ಹರ್ಟ್ಸ್ ಡಿಸ್ಪ್ಲೇ ಇರೋದ್ರಿಂದ ಅಲ್ಲೂ ಕೂಡ ಏನಂತಂದರೆ ಪೋಕೋಗೆ ಒಂದು ಮಾರ್ಕ್ಸ್ ತನಕ ಸಿಗುತ್ತೆ ಅಂತೇಳಿ, ಅವ್ರು ಒಂದು ಸ್ವಲ್ಪ ಮೈಲಿಗೆಯಲ್ಲಿ ಸಾಧಿಸುತ್ತೆ ಅಂತೇಳಿ. ನೀವೇನಾದ್ರೂ ಗೇಮ್ ಮಾಡೋರಿದ್ರೆ ಈ 120 ಹರ್ಟ್ಸ್ ಡಿಸ್ಪ್ಲೇ ಇದ್ದರೆ ದಿ ಬೆಸ್ಟ್, ಯಾಕಂತಂದ್ರೆ ನಿಮಗೆ ಫಾಸ್ಟಾಗಿ ರೆಸ್ಪಾನ್ಸ್ ಟೈಮು ಸಿಗುತ್ತೆ, ಹಾಗೆ ನಿಮಗೆ ರಿಫ್ರೆಶ್ ಫಾಸ್ಟ್ ಇರೋದ್ರಿಂದ ಅಲ್ಲಿ ಏನು ಆಗ್ತಾ ಇದೆ ಹೇಳೋದು ಕೂಡ ನೀವು ಬೇಗ ತಿಳ್ಕೊಳ್ಬೋದು ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಪೋಕೋದಲ್ಲಿ HDR10 ಸಪೋರ್ಟ್ ಕೂಡ ಇದೆ. HDR ಅಂತಂದರೆ ಹೈ ಡೈನಾಮಿಕ್ ರೇಂಜು. ಸೊ ಅದು ಕೂಡ ನಿಮಗೆ ಸಪೋರ್ಟ್ ಆಗೋದ್ರಿಂದ ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡೋದಿದ್ರೆ ಅಥವಾ ಅಮೆಝಾನ್ ಪ್ರೈಮ್ ಯಾವುದೇ ಥರದ ವೀಡಿಯೋ ಪ್ಲಾಟ್ಫಾರ್ಮಲ್ಲಿ ನೋಡೋದಿದ್ರೆ ಅಲ್ಲೂ ಕೂಡ ನಿಮಗೆ ಕ್ಲಿಯರಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಪೋಕೋ X2ದಲ್ಲಿ ಸಿಗುತ್ತೆ. ಸೊ ಅದರ ಅರ್ಥ ಏನಂತಂದರೆ ಡಿಸ್ಪ್ಲೇ ಡಿಪಾರ್ಟ್ಮೆಂಟಿಗೆ ಬಂದಾಗ ಇಲ್ಲಿ ಪೋಕೋ F2 ವಿನ್ ಆಗುತ್ತೆ ಅಂತೇಳಿ. ಸಾರಿ, ಪೋಕೋ X2, ಓಕೆ, ಕನ್ಫ್ಯೂಸ್ ಆಗುತ್ತೆ, F2 X2. ಸೊ ಇರಿ, ಸೊ ನೆಕ್ಸ್ಟ್ ಯಾವುದು? ಸೊ ನೆಕ್ಸ್ಟ್ ಪ್ರೊಸೆಸರಿಗೆ ಬಂದರೆ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 730G ನಮ್ಮ ಪೋಕೋ X2ದಲ್ಲಾದರೆ, ನಮ್ಮ ಮ್ಯಾಕ್ಸಲ್ಲಿ ಏನಂತಂದರೆ ಇಲ್ಲಿ 720G ಪ್ರೊಸೆಸರು. ಅದ್ರ ಜೊತೆಗೆ ಇಲ್ಲಿ GPU ಎರಡರಲ್ಲೂ ಕೂಡ ಸೇಮ್ ಅಡ್ರಿನೋ 618. ನಮ್ಮ ಮ್ಯಾಕ್ಸಲ್ಲೂ ಕೂಡ 618, ಹಾಗೆ ಪೋಕೋ X2ದಲ್ಲೂ ಕೂಡ 618. ಸೊ ಇಲ್ಲೂ ಕೂಡ ನಾವು ಚೆಕ್ ಮಾಡಿದಾಗ 730G ಅಂತಂದರೆ ಸ್ವಲ್ಪ ಬೆಟರ್ ಆ್ಯಸ್ ಕಂಪೇರ್ ಟು 720G. ಅದರಿಂದ ಕೂಡ ಇಲ್ಲೂ ಕೂಡ ಪೋಕೋ X2ನೇ ವಿನ್ ಆಗುತ್ತೆ. ಸ್ಟೋರೇಜ್ ಟೈಪ್, ಸ್ಟೋರೇಜ್ ಎರಡರಲ್ಲೂ ಕೂಡ ಬೋತ್ ಹ್ಯಾವ್ UFS 2.1 ಸ್ಟೋರೇಜ್, ಎರಡರಲ್ಲೂ ಕೂಡ ಸ್ಟೋರೇಜ್ ಏನಂತಂದರೆ ಸೇಮ್. ಅದರಿಂದ ಇಲ್ಲಿ ಇಂಟರ್ನಲ್ ಸ್ಟೋರೇಜಲ್ಲೂ ಕೂಡ ಯಾವುದೇ ಥರದಂಥ ವ್ಯತ್ಯಾಸವೂ ಕೂಡ ಇಲ್ಲ, ಎರಡು ಕೂಡ UFS 2.1. ಅದಕ್ಕೋಸ್ಕರ ಇದೇನಂದರೆ ಡ್ರಾ. ಸೊ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದರೆ ಪೋಕೋ X2ದಲ್ಲಿ 64 MP ಮೇನ್ ಕ್ಯಾಮ್ರಾ ಸಿಕ್ಕರೆ, 8 MP ಅಲ್ಟ್ರಾ ವೈಡ್, 2 MP ಡೆಪ್ತ್ ಸೆನ್ಸಿಂಗ್ ಕ್ಯಾಮ್ರಾ, ಹಾಗೆ 2 MP ಮ್ಯಾಕ್ರೋ ಕ್ಯಾಮ್ರಾ ಸಿಗುತ್ತೆ ಅಂತೇಳಿ. ಅದೇ ನಮ್ಮ ಮ್ಯಾಕ್ಸಲ್ಲಿ ಏನಂತಂದರೆ 64 MP ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್, 5 MP ಮ್ಯಾಕ್ರೋ ಕ್ಯಾಮ್ರಾ, ಹಾಗೆ 2 MP ಡೆಪ್ತ್ ಸೆನ್ಸಿಂಗ್ ಕ್ಯಾಮ್ರಾ. ಸೊ ಡಿಫ್ರೆನ್ಸ್ ಏನಂತಂದರೆ ಈ ಮ್ಯಾಕ್ರೋ ಕ್ಯಾಮ್ರಲ್ಲಿ 5 MP ಅಂದರೆ ನಮ್ಮ ಪೋಕೋ X2ದಲ್ಲಿ 2 MP ಮ್ಯಾಕ್ರೋ ಕ್ಯಾಮ್ರಾ. ಸೊ ಆ ಮ್ಯಾಕ್ರೋ ಕ್ಯಾಮ್ರಾ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸೇ ವಿನ್ ಆಗುತ್ತೆ. ಬಟ್ ಪೋಕೋ X2 ಎಲ್ಲಿ ಶೈನ್ ಆಗುತ್ತೆ ಅಂತಂದರೆ ಇಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ, ಯಾಕಂತಂದರೆ ಪೋಕೋ X2ದಲ್ಲಿ 20+2 MP ಡುವಲ್ ಕ್ಯಾಮ್ರಾ ಸೆಟಪ್ ನಿಮಗೆ ಫ್ರಂಟಿಗೆ ಸಿಗುತ್ತೆ. ಬಟ್ ನಮ್ಮ ರೆಡ್ಮಿ ನೋಟ್ ಮ್ಯಾಕ್ಸಲ್ಲಿ ಅಂತ ನೋಟ್ 9 ಮ್ಯಾಕ್ಸಲ್ಲಿ ನಿಮಗೆ 32 MP ಸಿಂಗಲ್ ಕ್ಯಾಮ್ರಾ ಸಿಗುತ್ತೆ ಅಂತೇಳಿ. ಸೊ ಏನು ಡಿಫ್ರೆನ್ಸ್ ಏನಂತಂದರೆ ನೀವು 20 MP ಮತ್ತು 2 MP ಇರೋದ್ರಿಂದ ಪೋಕೋ X2ದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಬೊಕ ಏನು ಬ್ಯಾಕ್ಗ್ರೌಂಡ್ ಬ್ಲರ್ ಕಾಣಿಸುತ್ತಲ್ಲ ಅದು ಕ್ಲೀನ್ ಆಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಕ್ಲೀನ್ ಆಗಿ ಕಾಣಿಸುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನಮ್ಮ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ ಪೋಕೋ X2ನೇ ದಿ ಬೆಸ್ಟ್. ಸೊ ಆನಂತರ ಕಮ್ಯುನಿಕೇಷನ್ಗೆ ಏನಾದ್ರು ಬಂದರೆ, ಕಮ್ಯುನಿಕೇಷನ್ ಕನೆಕ್ಟಿವಿಟಿ ಏನಾದ್ರು ಬಂದರೆ, ಸೊ ಎಲ್ಲದೂ ಕೂಡ ಸೇಮೇ, ಇಲ್ಲೂ ಕೂಡ ನಿಮಗೆ ಏನೋ ವೈಫೈ, ಬ್ಲೂಟೂತ್, ಬ್ಲೂಟೂತ್ 5.2 ಟೆಕ್ನಾಲಜಿ, ಇನ್ಫ್ರಾಡ್ ಪೋರ್ಟ್ ಕೂಡ ಇದೆ, ಇನ್ಫ್ರಾಡ್ ಸೆನ್ಸರ್ ಇದೆ ಇಂಪಾರ್ಟೆಂಟ್ ಆಗಿ, ಆನಂತರ ನಿಮಗೆ USB Type-C ಪೋರ್ಟ್ ಕೂಡ ಸಿಗುತ್ತೆ ಅಂತೇಳಿ. ಅಲ್ಲೂ ಕೂಡ ಯಾವ ಥರದ ಚೇಂಜಸ್ ಕೂಡ ಇಲ್ಲ, GPS ಕೂಡ ಸೇಮ್ ಟೆಕ್ನಾಲಜಿನ ಯೂಸ್ ಮಾಡಿ. ಹಾಗೆ ಲಾಸ್ಟ್ ಬ್ಯಾಟ್ರಿ ಡಿಪಾರ್ಟ್ಮೆಂಟಿಗೆ ಬಂದರೆ, ಬ್ಯಾಟ್ರಿಲಿ ಅಂತಂದರೆ ನಿಮಗೆ 4500 mAh ಬ್ಯಾಟ್ರಿ ನಿಮಗೆ ಪೋಕೋ X2ದಲ್ಲಿ ಸಿಕ್ಕಿದ್ರೆ, ಇಲ್ಲಿ ನಿಮಗೆ 5020 mAh ಬ್ಯಾಟ್ರಿ ನಿಮ್ಮ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸಲ್ಲಿ ಸಿಗುತ್ತೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಏನಂತಂದರೆ ಒಂದು 500 mAh ಜಾಸ್ತಿ ಸಿಗೋದ್ರಿಂದ ನಿಮಗೆ ಬ್ಯಾಟ್ರಿ ಸ್ವಲ್ಪ ಸ್ಲೈಟ್ ಹೇಗೆ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅನ್ನೋದು ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸಲ್ಲಿ. ಬಟ್ ಇಲ್ಲಿ ಆಗಿದ್ರೆ ಚಾರ್ಜರಿಗೆ ಬಂದರೆ, ಚಾರ್ಜರ್ ನಿಮಗೆ ಪೋಕೋ X2ದಲ್ಲಿ 27 W ಚಾರ್ಜರ್ ಸಿಗುತ್ತೆ ಇನ್ ದ ಬಾಕ್ಸ್, ವೆರಾಸ್ ನಮ್ಮ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸಲ್ಲಿ ಏನಂತಂದರೆ ನಿಮಗೆ 33 W ಸೂಪರ್ ಚಾರ್ಜರ್ ಕೂಡ ಸಿಗುತ್ತೆ ಅಂತೇಳಿ. ಸೊ ಆ ರೀತಿ ಕಂಪ್ಯಾರಿಸನ್ ಮಾಡಿದ್ರು ಕೂಡ
4500 milliampere 27 watt charger, I think it's okay for that also. ಸೊ ಆದ್ರಿಂದ ಇಲ್ಲಿ ಕಂಪ್ಯಾರಿಸನ್ ಮಾಡೋದು ನೋಡಿ, ಯಾವುದನ್ನು ಬೈ ಮಾಡಬೇಕು ಅಂತೇಳಿ ಅಲ್ಟಿಮೇಟ್ ಆಗಿ ಯೋಚನೆ ಮಾಡ್ತಾ ಹೋದರೆ ಲಾಸ್ಟ್ ಬರೋದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ, ಪ್ರೈಸ್ ಪೋಕೋ X2 ಹೋದರೆ ನೋಡಿ 6 GB ರ್ಯಾಮ್ 64 GB ಇಂಟರ್ನಲ್ ಸ್ಟೋರೇಜಿಗಾದರೆ ನಿಮಗೆ 17,499, ಈಗ ಚೆಕ್ ಮಾಡಿದಾಗ 17,499 ರುಪೀಸ್ ಆದರೆ ನಿಮಗೆ ರೆಡ್ಮಿ ನೋಟ್ 9 ಪ್ರೊ ಮ್ಯಾಕ್ಸ್ ಏನಂತಂದರೆ 16,999, 6 GB ರ್ಯಾಮ್ 128 GB ಸ್ಟೋರೇಜಿಗೆ ನಿಮಗೆ 16,999 ರುಪೀಸ್ ಆಗುತ್ತೆ ಅಂತ, ಸ್ವಲ್ಪ ಒಂದು 500 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ಅಂತೇಳಿ. ಬಟ್ ಏನಂತಂದರೆ ನಾನು ಇಲ್ಲಿ ನಿಮಗೆ 6 GB 64 GB ಕಂಪ್ಯಾರಿಸನ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ಪೋಕೋ X2 ಕೂಡ 128 GB ಸ್ಟೋರೇಜ್ ಬೇಕು ಅಂತ ನೀವು 1,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಒಂದು 1,000 ರೂಪಾಯಿ ಡಿಫ್ರೆನ್ಸ್ ಇದೆ. 64 GB ಅದಕ್ಕಾದ್ರೆ ನಿಮಗೆ ಒಂದು 500 ರುಪೀಸ್ ಡಿಫ್ರೆನ್ಸ್ ಕೂಡ ನೋಡ್ಬೋದು ಅಂತೇಳಿ. ಸೊ ಲಾಸ್ಟ್ ಫೈನಲ್ ಯಾವುದನ್ನು ಬೈ ಮಾಡ್ತೀಯಾ ಅಂತ ಹೇಳಿದರೆ, ಅಥವಾ ಯಾವುದನ್ನು ನೀವು ಸಜೆಸ್ಟ್ ಮಾಡ್ತೀಯಾ ನನಗೆ ಬೈ ಮಾಡಬೇಕು ಅಂತ ಹೇಳಿದರೆ ನೋಡಿ, ನೀವು ಗೇಮರ್ ಆಗಿದ್ದರೆ, ನೀವು ಗೇಮ್ ಮಾಡೋದು ತುಂಬ ಇಷ್ಟ ಅಂತ ಹೇಳಿದರೆ ನೀವು ಗ್ಯಾರಂಟಿ ಪೋಕೋ X2 ಬೈ ಮಾಡಿ. ಇಲ್ಲ ನನಗೆ ನಾರ್ಮಲ್ ಯೂಸಿಗೆ ಬೇಕು ಅಂತ ಹೇಳಿದ್ರು ಕೂಡ ನೀವು ರೆಡ್ಮಿ ನೋಟ್ 9 ಪ್ರೋನು ಕೂಡ ಬೈ ಮಾಡಲಿಕ್ಕಿರಲಿ. ಯಾಕಂದರೆ ಎರಡೂ ಕೂಡ ಒಂದೇ ಕಂಪ್ನಿ, ಶಾಮಿ ಕಂಪ್ನಿ ಆಗೋದ್ರಿಂದ ಸಬ್ ಬ್ರ್ಯಾಂಡ್ ಪೋಕೋ X2 ಅಷ್ಟೇ ಬಿಟ್ಟರೆ ಮತ್ತೇನು ವ್ಯತ್ಯಾಸ ಇಲ್ಲ. ಇವನ್ ಸಾಫ್ಟ್ವೇರ್ ಕೂಡ ಸೇಮ್. ಆದ್ದರಿಂದ ನಿಮಗೆ ಏನಾದರೂ ಒಂದು 500 ಅಥವಾ 1,000 ರುಪೀಸ್ ಸೇವ್ ಮಾಡಬೇಕು ಅಂತ ಹೇಳಿದರೆ ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸ್ ಅಂತ ತೊಗೊಳ್ಳಿ. ಇಲ್ಲ ನಾನು ಗೇಮ್ ಮಾಡೋದು ಜಾಸ್ತಿ ಇದೆ, ನನಗೆ ಗೇಮಿಂಗಿಗೆ ಬೇಕು ಅಂತ ಹೇಳಿದರೆ, ನನಗೆ ಸ್ವಲ್ಪ ರಿಫ್ರೆಶ್ ರೇಟ್ ಹೈ ಇರಬೇಕು ಅಂತ ಹೇಳಿದರೆ 100% ಯು ಕ್ಯಾನ್ ಗೋ ವಿತ್ ದಿ ಪೋಕೋ X2. ಸೊ ಅದಕ್ಕೋಸ್ಕರ ಫೈನಲ್ ಆಗಿ ಹೇಳೋದಿದ್ರೆ, ನಾನಾಗಿದ್ದರೆ ಅಥವಾ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫಸ್ಟ್ ಪೋಕೋ X2. ಸೊ ಪೋಕೋ X2, ಗೋ ಫಾರ್ ಇಟ್. ಸೊ ಇದೆಲ್ಲ ಪೋಕೋ X2 ಹಾಗೆ ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸ್ ಇರುವಂಥ ಕಂಪ್ಯಾರಿಸನ್ ಆಗಿತ್ತು. ಹಾಗೆ ನನ್ನ ಸಜೆಷನ್ ಯಾವ್ದು ಮೊಬೈಲನ್ನು ನೀವು ತಗೊಳ್ಬೋದು ಅಂತೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಡಿಸ್ಲೈಕ್ ಅನ್ನು 2 ಸಲ ಹೋಗುತ್ತೆ ಅಂತ ಹೇಳ್ತಾ, ನೀವು ಹೊಸಬರು ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬನ್ನು ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ, ನಾನು ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿವರೆಗೂ ಗುಡ್ ಬೈ.